ಬಂದು ವಾಟರ್ಟೆಕ್ ಕಂಪ್ನಿದು, ತುಂಬ ಹೈ ಕ್ವಾಲಿಟಿ ಇರುತ್ತೆ ಮತ್ತು ವಾರಂಟಿ ಕೂಡ ಇರುತ್ತೆ ಇದಕ್ಕೆ. ಇನ್ನು ಪ್ಯಾಕಿಂಗ್ ಎಲ್ಲ ಇದೇ ಥರ ನೀಟಾಗಿ ಮಾಡಿಕೊಟ್ಟಿರ್ತಾರೆ. ಇನ್ನು ಓಪನ್ ಮಾಡಿದ್ರೆ ಇದರೊಳಗೆಲ್ಲ ಏನೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಇದು ಬಂದು ವಾಲ್ವು, ಇದು ತುಂಬ ಹೈ ಗ್ರೇಡ್ ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ, ಅಷ್ಟು ಸುಲಭವಾಗೆಲ್ಲ ಇದು ಹೊಡೆದೋಗಲ್ಲ. ಮತ್ತು ಈ ಸೈಡಲ್ಲೊಂದು ನಟ್ಕೊಟ್ಟಿರ್ತಾರೆ. ನಾವೇನಾದರೂ ಓವರ್ ಟ್ಯಾಂಕಿಗೆ ಇದನ್ನು ಫಿಟ್ ಮಾಡಬೇಕು ಅಂದರೆ ಟ್ಯಾಂಕ್ ನಿಪ್ಪಲ್ ಥರನೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಇನ್ನು ಸೈಜ್ ನೋಡೋದಾದರೆ ಇದು 1 ಇಂಚು, 3/4 ಇಂಚು ಈ ಥರದ್ದೆಲ್ಲ ಸಿಗುತ್ತೆ. ಇದು ಬಂದು 3/4 ಇಂಚ್ ಸೈಜಿಂದು. ನೆಕ್ಸ್ಟ್ ನೋಡೋದಾದರೆ ಒಂದು ಕನೆಕ್ಟಿಂಗ್ ರಾಡ್ ಕೊಟ್ಟಿರ್ತಾರೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನಟ್ ಕೂಡ ಇರುತ್ತೆ ಇದರಲ್ಲಿ. ನೆಕ್ಸ್ಟು ಒಂದು ಫ್ಲೋಟ್ ಬಾಲ್ ಕೊಟ್ಟಿರ್ತಾರೆ, ಇದು ಪ್ಲಾಸ್ಟಿಕ್ ಮೆಟೀರಿಯಲಿಂದ ಮಾಡಿರ್ತಾರೆ ಮತ್ತು ಲೈಟ್ ವೇಟ್ ಆಗಿರುತ್ತೆ ಇದು. ಇದು ಬಂದು ವಾಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ವಾಲ್ ಸೈಜ್ ದೊಡ್ಡ ಇದ್ದಂಗೆ ಬಾಲ್ ಸೈಜು ಕೂಡ ದೊಡ್ಡ ಇರುತ್ತೆ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸ್ನೇಹಿತರೆ, ಇದನ್ನು ಟ್ಯಾಂಕಿಗೆ ಯಾವ ರೀತಿ ಫಿಟ್ ಮಾಡೋದು ಮತ್ತು ಫಿಟ್ ಮಾಡಾದ್ಮೇಲೆ ಯಾವ ರೀತಿ ವರ್ಕ್ ಮಾಡುತ್ತೆ, ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ಮುಂದೆ ನೋಡೋಣ. ನೋಡಿ, ಇದು ನಮ್ಮನೆ ಸೊಂಪು ಯಾವಾಗಲೂ ಈ ಥರ ಮುಚ್ಚಿರ್ತೀವಿ. ಏನಂದರೆ ನೀರು ಖಾಲಿಯಾದಾಗ ಏನು ಮಾಡಬೇಕು ಅಂದರೆ ನಾವು ಈ ವಾಲ್ನ ಆನ್ ಮಾಡಿದಾಗ ನೀರು ಬಂದು ತುಂಬಿಕೊಳ್ಳುತ್ತೆ. ನೆಕ್ಸ್ಟು ಏನಾಗಂದರೆ ಎಲ್ಲ ತುಂಬಾದಮೇಲೆ ಮತ್ತೆ ಬಂದು ಮುಸ್ಲೆ ಎತ್ತಿಟ್ಬಿಟ್ಟು ಇದನ್ನ ವಾಲ್ನ ಆಫ್ ಮಾಡಬೇಕು. ಪದೇ ಪದೇ ಬಂದು ನಾವು ಮುಸ್ಲೆ ಎತ್ತಿ ಇಳಿಸಿ ಎತ್ತಿ ಇಳಿಸಿ ವಾಲ್ನ ಆಫು ಮತ್ತು ಆನ್ ಮಾಡಬೇಕಾಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮರ್ತ್ಬಿಟ್ಟು ಏನಾದರೂ ಹಂಗೆ ಬಿಟ್ಬಿಟ್ರೆ ನೀರೆಲ್ಲ ಬಂದು ತುಂಬಿಕೊಂಡು ನೀರೆಲ್ಲ ವೇಸ್ಟ್ ಆಗ್ತಿರುತ್ತೆ ಮತ್ತು ಆಫ್ ಮಾಡಿಬಿಟ್ಟು ಹೋಗಿರ್ತೀವಿ. ನೀರು ಖಾಲಿ ಆದರೂ ಕೂಡ ನೋಡ್ಕೊಂಡಿರಲ್ಲ, ಆವಾಗ ಆಟೋಮೆಟಿಕಲಿ ಸಮಸ್ಯೆ ಬಂದೇ ಬರುತ್ತೆ. ಫ್ಲೋಟ್ರನ್ನು ಫಿಟ್ ಮಾಡೋದ್ರಿಂದ ನೀರು ಫ್ಲೋಟ್ ಲೆವೆಲಿಗೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ಆಫ್ ಆಗುತ್ತೆ ಮತ್ತು ಸ್ವಲ್ಪ ಖಾಲಿ ಆಗ್ತಿದ್ದಂಗೆ ಆಟೋಮೆಟಿಕಲಿ ಆನ್ ಆಗುತ್ತೆ. ನಾವು ಆಫ್ ಮಾಡೋದು ಮತ್ತು ಆನ್ ಮಾಡೋ ನೆಸೆಸಿಟಿ ಇರಲ್ಲ. ಇದನ್ನು ಫಿಟ್ ಮಾಡೋದು ಕೂಡ ಈಸಿ ಮತ್ತು ರೇಟು ಕೂಡ ಏನು ಜಾಸ್ತಿ ಇರಲ್ಲ. ಇದು ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೋಟ್ಗಳು ಕೂಡ ಸಿಗುತ್ತೆ, ಆನ್ಲೈನಲ್ಲೆಲ್ಲ ಹುಡುಕಿದ್ರೆ ನಿಮಗೆ ಒಳ್ಳೊಳ್ಳೆ ಫ್ಲೋಟ್ಗಳೆಲ್ಲ ಸಿಗುತ್ತೆ. ಈಗ ಇದನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ.